ನವೆಂಬರ್ 9 ಅನುದಿನದ ಪರಲೋಕಮನ್ನ. ಈ ದಿನದ ವಾಕ್ಯ: ಯಾಕಂದರೆ ಶರೀರಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತದೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:17 ಇಲ್ಲಿ ಒಂದಕ್ಕೊಂದು ವಿರುದ್ಧವಾಗಿ ಹೋರಾಡುವುದನ್ನು ಸೂಚಿಸುತ್ತದೆ. ಮರ್ತ್ಯ ಮನಸ್ಸು ತನ್ನ ದೇಹವನ್ನು ಹತೋಟಿಯಲ್ಲಿಡಲು ಹಾಗೂ ಅದನ್ನು ನೂತನ ಮನಸ್ಸಿನ ಅಧೀನದಲ್ಲಿಡಲು ಪ್ರಯತ್ನಿಸುತ್ತಿದ್ದಾಗ್ಯೂ ಮರ್ತ್ಯ ದೇಹವು ವಾಸ್ತವವಾಗಿ ಸಾಯದಿದ್ದರೂ ಪ್ರಪಂಚ ಹಾಗೂ ಅಪಾದಿತ ದೇವದೂತನ ಸಂಸರ್ಗದಿಂದ ನಿರಂತರವಾಗಿ ದೇಹವನ್ನು ಉತ್ತೇಜನಗೊಳಿಸಿ ಪ್ರಾಪಂಚಿಕ ಚಿಂತೆಗಳು, ಆಶೆಗಳು, ಶ್ರಮೆ, ಹೋರಾಟ ಮತ್ತು ಅವಿಧೇಯತೆ ಇವೆಲ್ಲವುಗಳಿಂದ ಚೇತನಗೊಂಡು ನೂತನ ಮನಸ್ಸು ಹಾಗೂ ಚಿತ್ತದ ಅಧೀನಕ್ಕೆ ದೇಹವು ಒಳಗಾಗುವುದನ್ನು ತಪ್ಪಿಸಲು ಸತತವಾಗಿ ಪ್ರಯತ್ನಿಸುವವು. ಇಂತಹ ಅನುಭವವನ್ನು ಪಡೆಯುವ ಯಾವ ಸಂತನೂ ಇಲ್ಲ. ಒಳಗೂ ಹೊರಗೂ ಹೋರಾಟ ನಡೆಯುತ್ತಲೇ ಇರುತ್ತದೆ. ಈ ಹೋರಾಟವು ಅಂತ್ಯವಿರುವವರೆಗೂ ನಡೆಯುವಂಥದ್ದು. ಈ ಹೋರಾಟದಲ್ಲಿ ಗೆದ್ದರೆ ಮಾತ್ರ ಬಹುಮಾನ ಪಡೆಯುವರು. ನೂತನ ಮನಸ್ಸು ಮತ್ತು ಚಿತ್ತ ದೇವರ ಕೃಪೆ ಮತ್ತು ಆತನು ಕೊಡುವ ಶಕ್ತಿಯಿಂದ ಮರ್ತ್ಯ ದೇಹವನ್ನು ಸ್ವಾಧೀನದಲ್ಲಿಡಬಹುದು. ಆದರೂ ಸಾಯುವ ತನಕ ಈ ಹೋರಾಟ ನಡೆಯುತ್ತಲೇ ಇರುವುದು.